ಮಾಧುಪುರ ಕ್ಷೇತ್ರದಲ್ಲಿ ಒಂದು ಸುನಾಮಿ ಎದ್ದಿದೆ. ಆಮ್ ಆದ್ಮಿ ಪಕ್ಷದ ಸುನಾಮಿ ಅಂತ ಕರೆದ್ರೆ ತಪ್ಪಾಗೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ನಾಯಕರಾದ ಅಶ್ವಥ್ನಗರ್ ಸುಂದರ್ ಅವರು ಅವರ 400 ಜನ ಬೆಂಬಲಿಗರ ಜೊತೆ ಆಮ್ ಆದ್ಮಿ ಪಕ್ಷ ಸೇರಿ ಒಂದು ಕ್ಷೇತ್ರದ ಮಟ್ಟಿಗೆ ಒಂದು ದೊಡ್ಡ ಪೊಸಿಷನ್ ತಗೊಂಡಿದ್ದಾರೆ. ಇದು ಮಾದೇವಪುರ ಜನತೆಗೆ ಒಂದು ಹಬ್ಬದ ವಿಷಯ. ಏನಕ್ಕಂದ್ರೆ ತುಂಬಾ ಅಟ್ರಾಸಿಟೀಸ್, ತುಂಬಾ ಅನ್ಯಾಯಗಳು, ಬಡವರ ಮೇಲೆ ಭ್ರಷ್ಟಾಚಾರ, ಕೋವಿಡ್ ಟೈಮ್ನಂತೂ ಪ್ರತಿಯೊಬ್ಬರು ಬೆಂದೋಗಿದ್ದಾರೆ ಈ ಮಾದೇಪುರ ಕ್ಷೇತ್ರದಲ್ಲಿ. ಈ ಜನತೆನ ಒಂದು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗಲು ಇವತ್ತು ಅಶ್ವಥ್ನಗರ್ ಸುಂದರ್ ಅವರು ನಮ್ಮ ಪಕ್ಷ ಸೇರಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ಸಿದ್ಧಾಂತಗಳು ಮತ್ತು ಆಮ್ ಆದ್ಮಿ ಪಕ್ಷದ ಸಿದ್ಧಾಂತಗಳನ್ನ ಮೆಚ್ಚಿಕೊಂಡು ಅಶ್ವಥ್ನಗರ್ ಸುಂದರ್ ಮತ್ತು ಅವರ 400 ಜನ ಕಾರ್ಯಕರ್ತರು ಇವತ್ತು ಮಾದೇಪುರ ಕ್ಷೇತ್ರದ 10 ವಾರ್ಡು, ಬರೀ BBMP ವಾರ್ಡ್ ಅಲ್ಲ, ಗ್ರಾಮ ಪಂಚಾಯಿತಿ ಎಲ್ಲ ಸುತ್ತಮುತ್ತ ಊರುಗಳಿಂದ ಇವತ್ತು ಸೇರಿಕೊಂಡಿದ್ದಾರೆ. ಇದು ನಮಗೆ ಒಂದು ಒಳ್ಳೆಯ ವಿಷಯ, ತುಂಬ ಖುಷಿ ಪಡೋ ವಿಷಯ. ಇದರಿಂದ ಮಾದೇವಪುರ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದ ಅಲೆ ಎದ್ದು ಇನ್ನೂ ತುಂಬ ಒಳ್ಳೆ ಮಟ್ಟಕ್ಕೆ ಬೆಳ್ಕೊಂಡು ಹೋಗಬೇಕು ಅಂತ ನಾನು ಆಶಿಸ್ತೀನಿ. ಇದೇ ರೀತಿ ನಮ್ಮ ಇವತ್ತು ಯಾರು ಬಂದಿದ್ರೋ ಕಾರ್ಯಕರ್ತರು, ಅವ್ರ ಎಲ್ಲರ ಬೆಂಬಲ ಹೀಗೇ ಇರಲಿ. ಮಾದೇವಪುರ ಕ್ಷೇತ್ರದ ಜನತೆಗೆ ನನ್ನೊಂದು ಮನವಿ, ನೀವೆಲ್ಲ ಬನ್ನಿ ಮುಂದೆ ನಮ್ಮ ಜೊತೆ ಕೈ ಜೋಡಿಸಿ, ನಾವು ನಿಮ್ಮವರೇ, ನಿಮ್ಮ ಜೊತೆನೆ ಕೂಡಿ ಈ ಮಾದೇವಪುರ ಕ್ಷೇತ್ರದ ರಾಜಕೀಯ ಪದ್ಧತಿನ ಬದಲಾವಣೆ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಳೆ ನಮ್ಮದಾಗಲಿ, ಎದ್ದು ನಾಡನ್ನುಳಿಸಲಿ ಆಮ್ ಆದ್ಮಿ ಪಕ್ಷ.